ಮೂಡಿಗೆರೆ ತಾಲೂಕು ಜುಲೈ 15ರಿಂದ ಭಾರಿ ಮಳೆಗೆ ಬಿಕ್ಕಿ ಗ್ರಾಮದಲ್ಲಿ ಹೇಮಾವತಿ ನದಿಗೆ ಅಡ್ಡಗಲಾಗಿ ಕಟ್ಟಿರುವ ಸೇತುವೆಯ ಕೆಲ ಭಾಗದಲ್ಲಿ ಮರದ ದಿಮ್ಮಿಗಳು ಬಂದು ನಿಂತಿದ್ದು ನೀರಿನ ಹರಿವಿನ ಪ್ರಮಾಣ ಕಮ್ಮಿಯಾಗಿ ರೈತರ ಜಮೀನಿಗೆ ಹಾನಿಯಾಗುತ್ತಿದ್ದು ಇದನ್ನ ಗಮನಿಸಿದ ಶೌರ್ಯ ವಿಪತ್ತು ತಂಡದ ಸದಸ್ಯರು ಮರದ ದಿಮ್ಮಿಯನ್ನ ತೆರವುಗೊಳಿಸಿದರು. ಈ ಕಾರ್ಯಾಚರಣೆ ಭಾಗವಹಿಸಿದ ಶ್ರೀ ಧರ್ಮಸ್ಥಳ ಶೌರ್ಯ ವಿಪತ್ತು ತಂಡದ ಸದಸ್ಯರಾದ ಮೋಹನ್ ಬೆಟಗೆರೆ, ಪ್ರಸಾದ್ ಬಕ್ಕಿ, ಅಶ್ವಥ್ ಬೆಟಗೆರೆ, ಸುಂದರೇಶ್ ಬೈಂಕನಹಳ್ಳಿ, ಸುರೇಶ್ ಚೇಗು, ಸಹಾಯಕರಾದ ಪ್ರಕಾಶ್ ಬಕ್ಕಿ ಮತ್ತು ಗ್ರಾಮದ ಯುವಕರು ಉಪಸ್ಥಿತರಿದ್ದರು. ಅಲ್ಲ ಹಾಕಿಲ್ಲ.